ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್ನ. ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ನಲ್ಲಿ ನನ್ನ ಸೀಮಂತಕ್ಕೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ ತೋರಿಸ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನನ್ಗೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ ನೋಡುವಂಥ ಕುತೂಹಲ ನಿಮಗೂ ಕೂಡ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಗಿಫ್ಟ್ಸ್ನು ಖಂಡಿತವಾಗ್ಲೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ ಮೊದಲನೇ ಬಾರಿ ವಿಸಿಟ್ ಮಾಡ್ತಿದ್ದೀರೋ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಪ್ರೆಸ್ ಮಾಡಬೇಕಾದ್ರೆ ನಿಮಗೆ ಆಲ್ ಆಪ್ಷನ್ ಸಿಗುತ್ತೆ. ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ. ನೀವು ಆ ಕೂಡ ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಅದರ ಜೊತೆಗೆ ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಅಪ್ ಮಾಡ್ಬೋದು. ಎಲ್ಲದ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಎಸ್ ಫ್ರೆಂಡ್ಸ್, ನನ್ನ ಸೀಮಂತ ಆಗಿದ್ದು April 21st, 2023. ಸೊ 9th ಮಂತಲ್ಲಿದ್ದಾಗ ನಾನು ಸೀಮಂತ ಮಾಡ್ಕೊಂಡಿದ್ದು. ಸೆಕೆಂಡ್ ಸೀಮಂತ ಇದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ದೆ ನಾನು, ಅನೌನ್ಸ್ಮೆಂಟ್ ಮಾಡಿದ್ದೆ. ಸೊ ಅವೆಲ್ಲ ವೀಡಿಯೋಸ್ನ ನೋಡಿರ್ತೀರ. ಬಟ್ ಸೊ ಅದಾದ್ಮೇಲೆ ನೆಕ್ಸ್ಟ್ ವೀಡಿಯೋಸ್ ನಾನು ಯಾವುದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಇನ್ನೂ ಎಡಿಟ್ ಮಾಡೋದಿದೆ. ಸೊ ಲಾಸ್ಟಲ್ಲಿ ಇದ್ದದ್ರಿಂದ ನನಗೂ ಕೂಡ ಸ್ವಲ್ಪ ರೆಸ್ಟ್ ಎಲ್ಲ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ವ್ಲಾಗ್ಸ್ನು ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಬೇಬಿ May 27th ಆಗಿದ್ದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದು ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಕೂಡ ಮಾಡಿದ್ದೆ. ಸೊ ಎಲ್ಲ ವೀಡಿಯೋಸು ಇನ್ನೂ ಯಾವ್ಯಾವ ಪೆಂಡಿಂಗ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬಟ್ ಇವತ್ತಿನ ಸೊ ಇದು ಕೂಡ ಸೀಮಂತದಲ್ಲಿ ನಂಗೆ ಏನೇನು ಗಿಫ್ಟ್ಸ್ ಬಂತು ಅದೆಲ್ಲ ಮಾಡೋದಕ್ಕಾಗಿರಲಿಲ್ಲ. ಸೊ ಇವಾಗ ನನಗೆ ಟೈಮ್ ಬಂದಿದೆ. ಈಗ ಸ್ವಲ್ಪ ಪಾಪು ಎಲ್ಲ ಅಡ್ಜಸ್ಟ್ ಆಗ್ತಿದ್ದಾನೆ, ನಮ್ಮ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗ್ತಿದ್ದಾನೆ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಟೈಮ್ ಸಿಗ್ತಾ ಇದೆ ನನಗೆ ವ್ಲಾಗ್ಸ್ನ ಮಾಡೋದಕ್ಕೆ. ರೆಸ್ಟ್ ಕೂಡ ಮಾಡ್ತಾ ಇರ್ತೀನಿ, ಅದ್ರ ಜೊತೆಗೆ ವ್ಲಾಗ್ಸ್ ಕೂಡ ಯಾವಾಗ ಟೈಮ್ ಆಗುತ್ತೆ ಅವಾಗ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆಕ್ಸ್ಟ್ ನೀವು ಕಮೆಂಟ್ನಲ್ಲಿ ಹೇಳ್ತೀರಾ ಸ್ವಲ್ಪ ರೆಸ್ಟ್ ಮಾಡಿ, ಈ ಟೈಮಲ್ಲಿ ರೆಸ್ಟ್ ಮಾಡಬೇಕು ಅಂತೆಲ್ಲ. ಸೊ ನನಗೆ ರೆಸ್ಟ್ ಕೂಡ ಸಿಗ್ತಾ ಇದೆ, ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಟೈಮ್ ತೊಗೊಂಡು ನಿಮ್ಗಳಿಗೋಸ್ಕರ ವ್ಲಾಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ಏನಾಗ್ತಾ ಇದೆ ನನ್ನ ಜರ್ನಿನಲ್ಲಿ ಅಂತ ನಿಮಗೂ ಕೂಡ ಗೊತ್ತಾಗಬೇಕಲ್ಲ. ಸೊ ಅದಕ್ಕೋಸ್ಕರ ಮಿಸ್ ಮಾಡ್ತಾನೆ, ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಟೈಮ್ ಸಿಗ್ತಾಗ. ಸೊ ಬನ್ನಿ ನೋಡೋಣ ನನ್ನ ಸೀಮಂತದಲ್ಲಿ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ. ಸೊ ಮೊದಲನೇದಾಗಿ ಇಲ್ಲಿ ತುಂಬಾ ಗಿಫ್ಟ್ಸ್ ಇದೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನನಗೆ ಮಗ ಹುಟ್ಟಿರೋದ್ರಿಂದ ಯಾಕೆ ದೇವರಿಂದ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ಕೊಂಡೆ. ನನಗಂತ ಒಂದು ಕೃಷ್ಣನ ಗಿಫ್ಟ್ ಮಾಡಿದ್ರು ನಮ್ಮನೆ ಟೆನೆಂಟ್ ಸೋನಾಕ್ಷಿ ಅಂತ ಒಂದು ಪುಟ್ಟ ಹುಡುಗಿ ಇದ್ದಾಳೆ. ಸೊ ಅವ್ರ ಮಮ್ಮಿ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು. ನೆಕ್ಸ್ಟ್ ಗಿಫ್ಟ್ ಬಂದು ಬೆಳ್ಳಿ ಕಪ್ ಕೊಟ್ಟಿದ್ದಾರೆ ಇವರು, ರಾಧಿಕಾ ಮತ್ತೆ ರಾಜು ಸರ್ ಅಂತ. ಸೊ ಅವರಿಬ್ರು ಕೊಟ್ಟಿರೋ ಅಂತ ಗಿಫ್ಟ್ ಇದು ತುಂಬಾನೇ ಚೆನ್ನಾಗಿದೆ. ಅವರಿಬ್ರು ನಮ್ಮ ಬಿಸ್ನೆಸ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ನನ್ನ ನೆಕ್ಸ್ಟ್ ಗಿಫ್ಟ್ ಬಂದು ನನ್ನ ಹಸ್ಬೆಂಡ್ ಕೊಟ್ಟಿರೋ ಅಂತ ಗಿಫ್ಟ್. ಸೊ ಲಲಿತಾ ಜ್ಯುವೆಲ್ರಿಯಿಂದ ಈ ಒಂದು ಬ್ಯೂಟಿಫುಲ್ ಹಾರ ಕೊಡಿಸಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದನ್ ಕೊಡ್ಸಿರೋದು ಫಸ್ಟ್ ಸೀಮಂತ ಮತ್ತೆ ಸೆಕೆಂಡ್ ಸೀಮಂತ ಎರಡು ಕಂಬೈನ್ ಮಾಡಿ ಫಸ್ಟ್ ನಲ್ಲಿ ಏನು ಕೊಡ್ಸೋದಕ್ಕಾಗಿರ್ಲಿಲ್ಲ, ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಫಸ್ಟ್ ಸೀಮಂತ ಆಗಿದ್ದು. ಅವಾಗ್ಲೂ ಕೂಡ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋದಕ್ಕಾಗಿರ್ಲಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಈ ಒಂದು ಹಾರನ ಎರಡು ಇದಕ್ಕೆ ಅಂತ ಕೊಡ್ಸಿರೋದು. ಒಂದು ರೇಷ್ಮೆ ಸೀರೆ ಹಾಕೊಂಡ್ರೆ, ಸಿಂಪಲ್ ಆಗಿ ರೇಷ್ಮೆ ಸೀರೆ ಹಾಕೊಂಡ್ರೆ, ಇದೊಂದು ಜ್ಯುವೆಲ್ರಿ ಹಾಕೊಂಡ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ತುಂಬಾ ಕ್ಲಾಸಿ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇಷ್ಟು ದೊಡ್ಡ ಹಾರ ಬೇಕಾ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಇದು ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಆಕ್ಚುಲಿ 1 month ಮುಂಚೆನೇ ನಾನು ಈ ಒಂದು ಹಾರನ ಹೋಗಿ ನೋಡಿದ್ದು ಲಲಿತಾ ಜ್ಯುವೆಲ್ರಿನಲ್ಲಿ. ಬಟ್ ತಗೊಳಕ ಅಮೌಂಟ್ ಎಲ್ಲ ಶಾರ್ಟೇಜ್ ಇದ್ದಿದ್ರಿಂದ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಲೇಟರ್ ಒಂದು ಮತ್ತೊಂದ್ಸತಿ ಹೋದೆ, ಬೇರೆ ಯಾವ್ದಾದ್ರು ಇರುತ್ತೆ ಕಲೆಕ್ಷನ್ಸ್ ಅಂತ ನೋಡಕ್ಕೆ ಹೋದೆ. ಬಟ್ ಇದೇ ಇತ್ತು ಅಲ್ಲಿ. ಸೊ ಇದು ಬಿಟ್ಟು ನಾನು ಯೂಶಲಿ 1 decision ಮಾಡಿದ್ರೆ ಅದನ್ನೇ ನಾನು ಪಕ್ಕ ತಗೊಳ್ಳೋದು. ಬಟ್ ನಾನು ಲಕ್ಕಿ ಅಂತ ಹೇಳ್ಬೋದು. ಸೊ ನಾನು ಹೋದಾಗ ಇದೇ ಹಾರ ಅಲ್ಲಿತ್ತು. ಸೊ ಅದಕ್ಕೆ ಇನ್ನು ನನಗೋಸ್ಕರನೇ ಕಾಯ್ತಾ ಇದೆ ಅಂತ ಅಂದ್ಬಿಟ್ಟು ಈ ಒಂದು ಹಾರನ ತಗೊಂಡೆ. ಸೊ ನಿಂಗೆ ಯಾವ್ದು ಇಷ್ಟ ಬರುತ್ತೆ ಅದು ತಗೋ ಅಂತ ಹೇಳಿದ್ರು. ಸೊ ತಗೊಂಡೆ ಇದನ್ನು. ಸೊ ಇದು ನನ್ನ ಹಸ್ಬೆಂಡ್, ನನ್ನ ಗಂಡ ಕೊಡಿಸಿರೋ ಗಿಫ್ಟ್ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಮಾಡಿರೋದು. ಸೊ ಒಂದೇ ಡ್ರೆಸ್ ಬಂದಿರೋದು, ಸೊ ಅದಕ್ಕೆ ಮರ್ತೋಗಲ್ಲ ಇದನ್ನು. ನನ್ನ ಬೆಸ್ಟ್ ಬೆಸ್ಟಿ ಅಂತಲೇ ಹೇಳ್ಬೋದು, ನನ್ನ ಹೆಂಪಿ ಬುಕ್ ಅಂತಲೇ ಹೇಳ್ಬೋದು. ನನ್ನ ಮನಸ್ಸಲ್ಲಿ ಏನೇನಿದೆ ಎಲ್ಲನೂ ಹೇಳ್ಬಿಡ್ತೀನಿ. ನಂಗೆ ಇಂಥದ್ದೇ ಬೇಕು ಅಂತ ಕೇಳುವಂಥ ಫ್ರೆಂಡ್ ಅವಳು. ಸೊ ಅವಳು ನನಗೆ ಈ ಥರ ಒಂದು ಡ್ರೆಸ್ ಕೊಟ್ಟಿದ್ದಾಳೆ. ಸೊ ಇದು ಸೆಮಿ ಸ್ಟಿಚ್ಡ್ ಡ್ರೆಸ್ಸು, ಅಲ್ಲ ಸ್ಟಿಚ್ ಡ್ರೆಸ್ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ಎಲ್ಲ ಸಕ್ಕತ್ತಾಗಿದೆ ಅಂತ ಅನಿಸ್ತು. ಈ ಥರ ಮುಂಚೆನೇ ನನ್ನ ಹತ್ರ ಡ್ರೆಸ್ಸಸ್ ಇತ್ತು, ಬಟ್ ಇದು ಈ ಕಲರ್ ಇರಲಿಲ್ಲ. ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬೆಸ್ಟಿ ಭವ್ಯ ಅಂತ. ನೆಕ್ಸ್ಟ್ ಗಿಫ್ಟ್ ಬಂದು ಇದು ಸ್ಯಾರಿ. ಇದು
ತುಂಬಾನೇ ಚೆನ್ನಾಗಿದೆ ಸ್ಯಾರಿ. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಈ ತರ ಸ್ಯಾರೀಸ್ ಇರುತ್ತಲ್ಲ, ಸೊ ಈ ತರ ಸ್ಯಾರೀಸು. ಇದು ನಮ್ಮಮ್ಮ ಆಕ್ಚುಲಿ ತಟ್ಟೆ ತುಂಬದಿ ಶಾಸ್ತ್ರದಲ್ಲಿ ಕೊಟ್ಟಿದ್ದು. ಸೊ ಮಡ್ಲಕ್ಕಿ ತುಂಬಬೇಕಿತ್ತಲ್ಲ, ಸೊ ಅದಕ್ಕೆ ಅಂತ ಒಂದು ಸ್ಯಾರಿನ ಕೊಟ್ಟಿದ್ರು. ಸೊ ಇದನ್ನ ಸ್ಯಾರಿ ಇಟ್ಕೊಂಡಿದ್ದೆ ನಾನು. ತುಂಬಾನೇ ಚೆನ್ನಾಗಿದೆ, ತುಂಬ ಲೈಟ್ ವೆಯ್ಟು, ಆ್ಯಂಡ್ ರೇಷ್ಮೆ ಸೀರೆಗಿಂತ ಏನು ಕಮ್ಮಿ ಇಲ್ಲ ಅಂತ ಅನಿಸುತ್ತೆ. ಈ ಥರ ತುಂಬ ಜನ ಉಟ್ಟಿರ್ತಾರೆ, ನೀವು ನೋಡಿರ್ತೀರ. ನನಗಂತೂ ಇದನ್ನು ವೆಂಕಟೇಶ್ವರನಲ್ಲಿ ತೊಗೊಂಡು ಬಂದಿದ್ದಿತ್ತು ನಮ್ಮಮ್ಮ. ಸೊ ತಟ್ಟೆ ತುಂಬ ಶಾಸ್ತ್ರಕ್ಕೆ ಇಟ್ಟಿದ್ದರು ಇದನ್ನು. ಸೊ ಈ ಎರಡು ಕಾಂಬಿನೇಷನ್ಸ್. ಆ್ಯಂಡ್ ನನ್ನ ನೆಕ್ಸ್ಟ್ ಗಿಫ್ಟ್ ಬಂದು ಅದು ಕೂಡ ಸ್ಯಾರಿ. ಸೊ ಇದು ಈ ಕಾಂಬಿನೇಷನಲ್ಲಿದೆ. ಇದು ಬಂದುಬಿಟ್ಟು ನಮಗೆ ಬಿಸ್ನೆಸ್ ಫ್ರೆಂಡ್ ಅಂತಲೂ ಹೇಳ್ಬೋದು, ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ ಅಂತಲೂ ಹೇಳ್ಬೋದು. ಅವರು ಕೊಟ್ಟಿರೋವಂಥ ಈ ಒಂದು ಗಿಫ್ಟು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಒಂದು ಪ್ರಮೋಟ್ ಮಾಡಿದ್ವಿ ನಮ್ಮ ಒಂದು ಚಾನಲಲ್ಲಿ, ಕರ್ನಾಟಕ ಟಿ ವಿ ಚಾನಲ್ನಲ್ಲಿ. ಸೊ ನನ್ನ ಹಸ್ಬೆಂಡ್ ಚಾನಲ್ನಲ್ಲಿ. ಸೊ ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್, ಹಾಗೆ ಒಳ್ಳೆ ಬಿಸ್ನೆಸ್ ಫ್ರೆಂಡ್ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಕೊಟ್ಟಿರೋವಂಥ ಈ ಒಂದು ಗಿಫ್ಟ್, ಥ್ಯಾಂಕ್ ಯು ಸೋ ಮಚ್ ಧನಲಕ್ಷ್ಮಿ ಅಕ್ಕ ಆ್ಯಂಡ್ ದಿಲೀಪ್ ಸರ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಲ್ಕ್ ಸ್ಯಾರಿ, ತುಂಬ ಲೈಟ್ ವೆಯ್ಟ್ ಆಗಿದೆ. ನಮಗೆ, ನಾನು ಹೈಟ್ ಕಮ್ಮಿ ಇರೋದ್ರಿಂದ ಸೊ ಈ ಥರ ಸ್ಯಾರೀಸ್ನ ಉಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಲೈಟ್ ವೆಯ್ಟ್ ಆಗಿದೆ. ಸೊ ಈಸಿ ಟು ಕ್ಯಾರಿ ಅಂತಲೇ ಹೇಳ್ಬೋದು. ಸೊ ಈ ಕಾಂಬಿನೇಷನಲ್ಲಿ ನನ್ನ ಹತ್ರ ಇರಲಿಲ್ಲ ಸ್ಯಾರಿ, ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಗ್ತದೆ. ನನ್ನ ನೆಕ್ಸ್ಟ್ ಗಿಫ್ಟ್ ಬಂದು ಮತ್ತೊಂದು ಸ್ಯಾರಿ, ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅತ್ತೆ ಕೊಟ್ಟಿದ್ದು, ಸವಿತತ್ತೆ ಅಂತ. ಸೊ ತುಂಬಾ ಚೆನ್ನಾಗಿದೆ, ತುಂಬ ಮಾಡ್ರನ್ ಆಗಿದೆ. ಸೊ ಆವಾಗ ಯಾವ್ದಾದ್ರು ಫಂಕ್ಷನ್ಸ್ಗೆಲ್ಲ ಉಟ್ಕೊಳ್ಳೋಕ್ಕೂ ಚೆನ್ನಾಗಿದೆ ಅಂತ ಅನಿಸ್ತು. ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಇದೆಲ್ಲ ಉಟ್ಕೊಳ್ಳೋದಕ್ಕೆ. ನಂಗೇನು ಖುಷಿ ಅಂತ ಅಂದರೆ, ಯಾರು ನನ್ನ ಹತ್ರ ಇರೋ ಅಂಥ ಕಾಂಬಿನೇಷನ್ಸೇ ಕೊಟ್ಟಿಲ್ಲ. ಆಲ್ ಮೋಸ್ಟ್ ಆಫ್ ದೆಮ್ ನಂಗೆ ಯಾವುದು ಇರಲಿಲ್ಲ ನಂಗೆ ಈ ಥರ ಕಾಂಬಿನೇಷನ್ಸು. ಸೊ ಅಂಥದ್ದೇ ಕೊಟ್ಟಿದ್ದಾರೆ, ಸೊ ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ನೆಕ್ಸ್ಟ್ ಗಿಫ್ಟ್ ಬಂದು ಮತ್ತೊಂದು ಸ್ಯಾರಿ. ಸೊ ಇದು ಬಂದು ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಅಪೇಕ್ಷಾ ಅಂತ. ಸೊ ಅವಳು ಕೊಟ್ಟಿದ್ದ ನನಗೆ, ಜಸ್ಟ್ ಒಂದೇ ಸತಿ ನಾನು ಕರೆದಿದ್ದು, ಬಾ ನನ್ನ ಸೀಮಂತ ಇದೆ ಅಂತ. ಸೊ ಟಕ್ ಅಂತ ಬಂದಲು. ನಾನು ಸೀರಿಯಸ್ಲಿ ವೀಕ್ ಡೇ ಇರೋದ್ರಿಂದ ಇವರೆಲ್ಲ ಬರ್ತಾರಾ ಅಂತ ನಂಗೆ ಡೌಟ್ ಇತ್ತು. ಸೊ ಬಂದು ತುಂಬಾ ಖುಷಿ ಆಯಿತು, ಅವಳು ಗಿಫ್ಟ್ ಕೊಟ್ಟಿದ್ದಕ್ಕಿಂತ ಖುಷಿ ಆಯಿತು ಅವಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಪೇಕ್ಷಾ. ಆ್ಯಂಡ್ ನನ್ನ ನೆಕ್ಸ್ಟ್ ಗಿಫ್ಟ್ ಬಂದು ಅದು ಕೂಡ ಸ್ಯಾರಿನೇ. ಸೊ ಲೈಟ್ ಪಿಂಕ್ ಥರ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ಈ ಥರ ಫ್ಯಾನ್ಸಿ ಸ್ಯಾರಿನಲ್ಲಿ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಶ್ರಾವಣಿ ಮಂಜುನಾಥ್ ಸರ್ ಅಂತ ಅವರಿಬ್ರು ಕೊಟ್ಟಿದ್ದು. ಇವರು ಕೂಡ ನಮ್ಮ ಫ್ಯಾಮಿಲಿ ಫ್ರೆಂಡ್, ಹಾಗೆ ನಮ್ಮ ಬಿಸ್ನೆಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರು ಕೊಟ್ಟಿರೋವಂಥದ್ದು ಸುದರ್ಶನಿಂದ ತಂದಿದ್ದಾರೆ, ಯಾಕಂದರೆ ಮೇಲೆ ಕವರಿಂಗ್ ಇತ್ತಲ್ಲ, ಸೊ ಅದರಿಂದ ಗೊತ್ತಾಯಿತು ಸುದರ್ಶನಿಂದ ತಂದಿರೋದು ಅಂತ. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ನೆಕ್ಸ್ಟ್ ಗಿಫ್ಟ್, ತುಂಬ ಗ್ರ್ಯಾಂಡ್ ಆಗಿದೆ. ಫಂಕ್ಷನ್ಸ್ಗೆಲ್ಲ, ರಿಸೆಪ್ಷನ್ಸ್ಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು. ಇದು ಬಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಇಂಜಿನಿಯರಿಂಗ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಸೊ ಸಹನ ಅಂತ. ಅವಳು ಕೊಟ್ಟಿದ್ದು. ಸೊ ಇಂಜಿನಿಯರಿಂಗ್ ಫ್ರೆಂಡ್ಸಲ್ಲಿ ಸಹನ ಒಬ್ಳೇ ಬರೋಕ್ಕಾಗಿತ್ತು, ಸೊ ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಸೊ ಅವಳು ಮತ್ತು ಅವರ ಫ್ಯಾಮಿಲಿ ಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸಹನ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ಅವಳು ಎಷ್ಟು ಚೆನ್ನಾಗಿ ಟ್ರೆಡಿಷ್ನಲ್ ಆಗಿ ನನಗೆ ಮಡ್ಲು ತುಂಬಿದ್ಲು ಅಂದರೆ, ನನಗೂ ಕೂಡ ನೆಕ್ಸ್ಟ್ ಯಾರಿಗಾದರೂ ಸೀಮಂತಕ್ಕೆಲ್ಲ ಹೋದರೆ ನಾನು ಕೂಡ ಆ ಥರ ಎಲ್ಲ ಮಾಡಬೇಕು ಅಂತ ಅನ್ನಿಸ್ತು. ಸೊ ತುಂಬಾ ಚೆನ್ನಾಗಿ ನೀಟಾಗಿ ಮಡ್ಲೆಲ್ಲ ತುಂಬಿದ್ಲು, ನಂಗೆ ತುಂಬಾ ಖುಷಿ ಆಯಿತು. ಈಗ ಸ್ಯಾರಿಗಿಂತ ಅವಳು ತುಂಬಿದ ಮಡ್ಲು ತುಂಬಿದ್ಲಲ್ಲ, ಅವೇ ತುಂಬಾ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸಹನ. ಆ್ಯಂಡ್ ನನ್ನ ನೆಕ್ಸ್ಟ್ ಗಿಫ್ಟ್ ಬಂದು ಇದು ಸಕ್ಕು ಅಕ್ಕ ಅಂತ. ಸೊ ನನ್ನ ಹಸ್ಬೆಂಡ್ ರಿಲೇಟಿವ್ ಅವ್ರಿಗೂ, ಸೊ ಅವರು ನನಗೆ ಕೊಡಿಸಿದಂಥ ಗಿಫ್ಟ್ ಇದು. ಸೊ ತುಂಬಾ ಚೆನ್ನಾಗಿದೆ. ಈ ಥರ ಕಾಂಬಿನೇಷನಲ್ಲಿ ನನ್ನ ಹತ್ರ ಬೇರೆ ಸ್ಯಾರಿ ಇತ್ತು, ಬಟ್ ಈ ಥರ ಪ್ಯಾಟ್ರನಲ್ಲಿ ಇರಲಿಲ್ಲ. ಇದು ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಸ್ಯಾರಿನಲ್ಲಿ, ಸೊ ಇದು ಕೂಡ ಓಕೆ, ನಾನು ವೇರ್ ಮಾಡ್ಬೋದು, ತುಂಬ ಲೈಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಕ್ಕು ಅಕ್ಕ. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಅವರು ಕೊಟ್ಟಿರೋ ಗಿಫ್ಟ್ ಇದು. ತುಂಬಾ ಚೆನ್ನಾಗಿದೆ. ಅವರು ಮತ್ತು ಅವ್ರ ವೈಫ್ ಬಂದಿದ್ರು, ತುಂಬ ಖುಷಿ ಆಯಿತು, ಶಶಿ ಅಣ್ಣ ಅಂತ ಅವರು. ಸೊ ನಮ್ಗೆ ಯಾವಾಗಲೂ ಏನಾದರೂ ಹೆಲ್ಪ್ ಬೇಕು ಅಂದರೆ ಇಮಿಡಿಯೇಟಾಗಿ ಟಕ್ ಅಂತ ಓಡ್ ಬರೋದೆ ಅವರು, ಆ್ಯಂಡ್ ಇಮಿಡಿಯೇಟಾಗಿ ಹೆಲ್ಪ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ನೆಕ್ಸ್ಟ್ ಬಂದು ನನ್ನ ನಾದಿನಿ ವೇದ ಅಂತ. ಸೊ ಅವರು ನನ್ನ ಮುಂಚೆನೆ ನೋಡೋದಕ್ಕೆ ಬಂದಿದ್ರು ಅನ್ಸುತ್ತೆ, ನಾನು ಹೇಗಿದ್ದೀನಿ ಅಂತ ಎಲ್ಲ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದಿದ್ರಲ್ಲ. ಸೊ ಆ ಟೈಮಲ್ಲೇ ನನಗೆ ಮೇ ಬಿ ಈ ಸತಿನೂ ಅವರು ಸೀಮಂತ ಮಾಡ್ಕೊಳ್ಳೋದಿಲ್ವೇನೋ, ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಅನ್ನೋದಕ್ಕೋಸ್ಕರ, ಯಾಕಂದರೆ ಅವಾಗಲೂ ಕೂಡ ಮತ್ತೆ ಕೋವಿಡ್ ಸ್ಟಾರ್ಟ್ ಆಗುತ್ತೆ ಅನ್ನೋದೆಲ್ಲ ಮತ್ತೆ ಮತ್ತೆ ಬರ್ತಾ ಇತ್ತು ನ್ಯೂಸಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಭಯಪಟ್ಟು ಮುಂಚೆನೇ ನನಗೆ ಬಂದು ಮಡ್ಲು ಎಲ್ಲ ತುಂಬಿಸಿ ಹೋದರು, ನನ್ನ ಯೋಗಕ್ಷೇಮ ವಿಚಾರಿಸೋದಕ್ಕೆ ಬಂದಿದ್ರು. ಸೊ ಆ ಟೈಮಲ್ಲಿ ಕೊಟ್ಟಂಥ ಒಂದು ಗಿಫ್ಟ್ ಇದು ಸ್ಯಾರಿ. ಈ ಕಾಂಬಿನೇಷನ್ ಅಲ್ಲೂ ಕೂಡ ನನ್ನ ಹತ್ರ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವೇದ ಫಾರ್ ದಿಸ್ ಬ್ಯೂಟಿಫುಲ್ ಸ್ಯಾರಿ.
ನೆಕ್ಸ್ಟ್ ಗಿಫ್ಟ್ ಬಂದು ನಂಗೆ ತುಂಬ ಇಷ್ಟ ಆಗಿದ್ದಂತ ಗಿಫ್ಟ್ ಇದು ಈ ಸ್ಯಾರಿ. ಇದು ಕೂಡ ನನ್ನ ಚಿಕ್ಕ ನಾದಿನಿ ಕೊಟ್ಟಿದ್ದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ. ಅಂಡ್ ಇದ್ರ ಜೊತೆಗೆ ಮೆರೂನಿಶ್ ಕೈಂಡ್ ಆಫ್ ಡಾರ್ಕ್ ಪರ್ಪಲ್ ಅಂತಾನು ಹೇಳ್ಬೋದು, ಮೆರೂನಿಶ್ ಅಂತಾನು ಹೇಳ್ಬೋದು. ಸೊ ಎರಡು ಮಿಕ್ಸ್ ತರಾನೇ ಇದೆ ಆ ಬ್ಲೌಸ್ ಬಂದು ಕಾಂಬಿನೇಷನ್. ಇದಕ್ಕೆ ಅದು ತುಂಬಾನೇ ರಿಚ್ ಆಗಿದೆ ಬ್ಲೌಸು. ಸೊ ಇದಕ್ಕೆ ಅದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಕೊಂಡು ವೇರ್ ಮಾಡಿದ್ರಂತೂ ತುಂಬಾನೇ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ವಿಡಿಯೋನಲ್ಲಿ ಯಾವ ರೀತಿ ಕಾಣಿಸಿದೆ ಅಂತ ಗೊತ್ತಿಲ್ಲ. ಇದು ತುಂಬಾನೇ ಚೆನ್ನಾಗಿದೆ. ಇದು ತುಂಬಾ ಆನ್ಲೈನ್ಸ್ ಅಲ್ಲೂ ನೋಡಿದೀವಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಂಗೆ ತುಂಬಾ ಆಸೆ ಆಗ್ತಿತ್ತು ತಗೋಬೇಕು ಈ ತರ ಒಂದು ಸ್ಯಾರಿ ಅಂತ. ಬಟ್ ನನ್ನ ಆತ್ಮೀಗೆ ಸಿಕ್ಸ್ ಸೆನ್ಸ್ ಅನ್ಸುತ್ತೆ. ಸೊ ನನ್ನ ಮೈಂಡ್ ಸೆಟ್ ನ ಅರ್ಥ ಮಾಡಿಕೊಂಡು ಅದೇ ತರ ಸ್ಯಾರಿನ ತಗೊಂಬಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂಸ. ನೆಕ್ಸ್ಟ್ ಗಿಫ್ಟ್ ಬಂದು ಕಾಟನ್ ಸ್ಯಾರಿ. ತುಂಬಾನೇ ಚೆನ್ನಾಗಿದೆ ಯೆಲ್ಲೋ ಕಲರು. ನಂಗೆ ಕಾಟನ್ ಸ್ಯಾರಿನಲ್ಲಿ ಯೆಲ್ಲೋ ಕಲರ್ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಡ್ಯಾಡಿ ಫ್ರೆಂಡ್ ಮಗಳು ಬಂದಿದ್ರು, ಬಿಂದಿ ಅಕ್ಕ ಅಂತ. ಅವರ ಮಗಳು ಬಂದಿದ್ರು. ತುಂಬಾನೇ ಚೆನ್ನಾಗಿದೆ. ನಂಗೆ ಯೆಲ್ಲೋ ಕಲರ್ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಈ ಸತಿ ಸೀಮಂತದಲ್ಲಿ ತುಂಬಾ ಸ್ಯಾರೀಸ್ ನನಗೆ ಗಿಫ್ಟ್ ಬಂದಿರೋದು. ಯೂಶಲಿ ಸೀಮಂತ ಅಂದ್ರೆ ಗಿಫ್ಟ್ಸ್ ಸ್ಯಾರೀಸ್ನ ಕೊಡೋದು. ಸೊ ಹಂಗೆ ತುಂಬಾ ಸ್ಯಾರೀಸ್ ಬಂದಿದೆ. ಎಲ್ಲಾ ಸ್ಯಾರೀಸ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನೆಕ್ಸ್ಟ್ ಸೀರೆ ಬಂದು ಇದು. ಸೊ ನನ್ನ ವಾಲ್ ಕಲರು ಮತ್ತೆ ಈ ಸ್ಯಾರಿ ಕಲರ್ ಒಂದೇ ಇದೆ. ಸೊ ನಿಮಗೆ ಗೊತ್ತಾಗಲ್ಲ ಅನ್ಸುತ್ತೆ. ಸೊ ಇದು ಸಿಲ್ವರ್ ಕಲರ್ ಅಲ್ಲಿ ಡಿಸೈನ್ಸ್ ಇದೆ. ಲೈಟ್ ಗ್ರೀನ್ ಅಲ್ಲಿ ಸಿಲ್ವರ್ ಕಲರ್ ಅಲ್ಲಿ ಡಿಸೈನ್ಸ್ ಇದೆ. ಸೊ ಹಾಕೊಂಡ್ರೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕೊಟ್ಟಿರೋದು ನಮ್ಮ ಚಿಕ್ಕತ್ತೆ ಕೊಟ್ಟಿರೋದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕೆಲವ್ರ ಹೆಸರು ನೆನ್ಪಿಟ್ಕೊಂಡಿದ್ದೀನಿ ಯಾರ್ಯಾರು ಕೊಟ್ಟಿದ್ದಾರೆ ಅಂತ. ಅಂದ್ರೆ ಇವಾಗ ಆಲ್ರೆಡಿ ಟೈಮ್ ಆಯ್ತಲ್ಲ, ಸೊ ನಾನು ನಂಗೆ ಮರ್ತೋಗ್ಬಿಟ್ಟಿದ್ದೀನಿ ಕೆಲವ್ರ ಹೆಸರು ಯಾರ್ಯಾರು ಏನೇನು ಕೊಟ್ರು ಅಂತ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಯಾರ್ಯಾರು ಕೊಟ್ಟಿರೋದು ರಿಕಾಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇದಂತೂ ಕೊಟ್ಟಿರೋದು ನಮ್ಮ ಚಿಕ್ಕತ್ತೆ ಪಕ್ಕ. ಸೊ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ವಿಡಿಯೋ ಮಾಡಬೇಕು ಅಂತ ನಾನು ಓಪನ್ ಕೂಡ ಸಹ ಮಾಡಿರಲಿಲ್ಲ ನಾನು. ಸೊ ಈ ತರ ಇದೆ. ನನ್ನ ಮುಖಕ್ಕೆ ಎಲ್ಲ ಒಪ್ಪುವಂತ ಕಲರೇ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ನೆಕ್ಸ್ಟ್ ಗಿಫ್ಟ್ ಬಂದು ನನ್ನ ಸ್ಕೂಲ್ ಫ್ರೆಂಡ್ ವೈಷ್ಣವಿ ಅಂತ. ಸೊ ನಾವು ಇವ್ರನ್ನೆಲ್ಲ ತುಂಬಾ ರೇರ್ ಆಗಿ, ನಾನು ಅವಾಗಲೇ ಒಂದು ಅಪೇಕ್ಷಾ ಅಂತ ಹೇಳಿದೆ, ಅವ್ರನ್ನೂ ಎಲ್ಲ ನಾನು ರೇರ್ ಆಗಿ ಮೀಟ್ ಮಾಡೋದು. ಬಟ್ ಸ್ಟಿಲ್ ನಾವೇನಾದ್ರೂ ಫಂಕ್ಷನ್ ಅಂತ ಕರೆದ್ರೆ ತುಂಬಾ ಕೈಂಡ್ ಹಾರ್ಟ್ ಆಗಿ ನಮ್ಮ ಎಲ್ಲ ಫಂಕ್ಷನ್ಸ್ಗೂ ವಿಸಿಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅವರ ಫಂಕ್ಷನ್ಸ್ಗೆಲ್ಲ ನಾವು ವಿಸಿಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅದು ನಮ್ಗೆ ಗೊತ್ತಿರಲ್ಲ, ಏನ್ ಟೈಮ್ ಇರುತ್ತೋ ಏನೋ. ಬಟ್ ಸ್ಟಿಲ್ ನಮ್ಮ ಎಲ್ಲ ಫಂಕ್ಷನ್ಸ್ಗೂ ಅವ್ರು ಅಟೆಂಡ್ ಮಾಡ್ತಾರೆ. ನಂಗೆ ತುಂಬಾನೇ ಖುಷಿ ಅನ್ಸುತ್ತೆ. ಸ್ಕೂಲ್ ಎಲ್ಲ ಮುಗಿಸಿ ಎಷ್ಟು ವರ್ಷ ಆಯ್ತು, ಬಟ್ ಸ್ಟಿಲ್ ಆ ಪ್ರೀತಿ ವಿಶ್ವಾಸ ಎಲ್ಲ ಹಾಗೆ ಇದೆಯಲ್ಲ, ಅದಕ್ಕೆ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಫ್ರೆಂಡ್ಸು ಕೂಡ ಹಂಗೆ ಇದ್ದಾರೆ. ಬಟ್ ಸ್ವಲ್ಪ ಸ್ವಲ್ಪ ಅವರವರ ಬಿಸಿ ಸ್ಕೆಡ್ಯೂಲ್ ಇಂದ ಬಿಸಿ ಇದ್ದಾರೆ. ಸೊ ಅಡ್ಜಸ್ಟ್ ಮಾಡ್ಕೋತೀನಿ. ನನ್ನ ಒಂದು ಟೈಮ್ ಕೂಡ ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಬೇಜಾರಿಲ್ಲ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ದಾರೆ ಈ ಒಂದು ಸೀಮಂತನ. ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದಾರೆ, ಕರೆದಿದ್ರು ಕೆಲವ್ರು ಬಂದಿಲ್ಲ. ಬಟ್ ಏನ್ ಮಾಡೋಕ್ಕಾಗಲ್ಲ, ನಮ್ದು ಕೂಡ ಸೀಮಂತ ವೀಕ್ ಡೇ ಇರೋದ್ರಿಂದ ಏನು ಮಾಡೋದಕ್ಕಾಗಲ್ಲ, ಅವ್ರು ಕೂಡ ಆಫೀಸ್ ಎಲ್ಲ ಇರುತ್ತಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ನೆಕ್ಸ್ಟ್ ಗಿಫ್ಟ್ ಬಂದು ವೈಷ್ಣವಿ. ಸೊ ನನ್ನ ಸ್ಕೂಲ್ ಫ್ರೆಂಡ್ ಅಂತಾನೆ ಹೇಳ್ಬೋದು, ಸ್ಕೂಲ್ ಬೆಸ್ಟಿ ಅಂತಾನು ಕೂಡ ಹೇಳ್ಬೋದು. ಸೊ ಅವಳು ಎರಡು ನನಗೆ ಬ್ಲಾಂಕೆಟ್ಸ್ ನ ಕೊಟ್ಟಿದ್ದಾಳೆ, ಬೇಬಿ ಬ್ಲಾಂಕೆಟ್ಸ್ ಕೊಟ್ಟಿದ್ದಾಳೆ. ತುಂಬಾನೇ ಚೆನ್ನಾಗಿದೆ, ಎರಡು ಕಲರ್ ಅಲ್ಲಿದೆ. ಒಂದು ಬ್ಲೂ ಕಲರ್ ಬ್ಲಾಂಕೆಟ್ ಕೊಟ್ಟಿದ್ದಾಳೆ, ಮತ್ತೊಂದು ಗ್ರೇ ಕಲರ್ ಬ್ಲಾಂಕೆಟ್ ಕೊಟ್ಟಿದ್ದಾಳೆ ಬೇಬಿ ಬೆಚ್ಚಗಿರ್ಲಿ ಅಂತ. ಅಂಡ್ ಅದ್ರ ಜೊತೆಗೆ ಒಂದು ಬೇಬಿಗೆ ಆಟ ಆಡೋದಿಕ್ಕೆ ಅಂತ ಈ ತರದ್ ಕೊಟ್ಟಿದ್ದಾಳೆ. ತುಂಬಾನೇ ಚೆನ್ನಾಗಿದೆ. ಬೇಬಿ ರೋಲ್ ಬ್ಯಾಕ್ ಆದಾಗೆಲ್ಲ ಚೆನ್ನಾಗಿರುತ್ತೆ ಆಟ ಆಡೋದಿಕ್ಕೆ ನೋಡ್ಕೊಂಡು. ಇಲ್ಲಿ ಫಿಶಸ್ ಎಲ್ಲ ಇರುತ್ತೆ, ಸೊ ಒಂಥರ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡುತ್ತೆ ಬೇಬಿ ಅನ್ನೋದಕ್ಕೋಸ್ಕರ ಇದೊಂದು ಗಿಫ್ಟ್ ಕೊಟ್ಟಿದ್ದಾಳೆ. ತುಂಬಾನೇ ಚೆನ್ನಾಗಿದೆ, ಕ್ಯೂಟ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಐಡಿಯಾಸ್ ಇದ್ರೆ ಇವಾಗ ಎಲ್ಲ ಸ್ಯಾರೀಸ್ ಎಲ್ಲ ತುಂಬಾನೇ ಬೋರ್ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಬಟ್ ಖುಷಿ ಆಗುತ್ತೆ, ಹುಡುಗಿರ್ಗೆ ಯಾವತ್ತೂ ಸ್ಯಾರೀಸ್ ಬೋರ್ ಆಗಲ್ಲ. ಬಟ್ ಸ್ಟಿಲ್ ಇನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೊಟ್ರೆ ನಮ್ಗೂ ಕೂಡ ನೆಕ್ಸ್ಟ್ ಯಾರಿಗಾದ್ರು ಏನಾದ್ರು ಕೊಡೋದಕ್ಕೆ ಐಡಿಯಾನೂ ಬರುತ್ತೆ. ಡಿಫ್ರೆಂಟ್ ಆಗಿ ಕೊಡ್ಬೋದಲ್ಲ ಗಿಫ್ಟ್ಸ್. ಸೊ ಈ ತರ ಡಿಫ್ರೆಂಟ್ ಗಿಫ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ಗಿಫ್ಟ್ ಗಳಲ್ಲಿ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಈ ಒಂದು ಸ್ಯಾರಿ ಕೂಡ ಇದೆ. ಇದು ಕೈಂಡ್ ಆಫ್ ಮೈಸೂರು ಸಿಲ್ಕ್ ಸೀರೆ ತರ ಇದೆ, ಬಟ್ ಯಾವ ಮೆಟೀರಿಯಲ್ ಏನು ಅಂತೆಲ್ಲ ಗೊತ್ತಿಲ್ಲ. ಬಟ್ ತುಂಬಾನೇ ಚೆನ್ನಾಗಿದೆ. ಈ ತರ ಮೆಂತ್ಯ ಕಲರ್ ಅಲ್ಲಿ, ಮೆಂತ್ಯ ವಿತ್ ಗ್ರೀನ್ ಕಲರ್ ಅಲ್ಲಿ ನನ್ನ ಹತ್ರ ಇರಲಿಲ್ಲ ಕಾಂಬಿನೇಷನ್. ಸೊ ಆಲ್ಮೋಸ್ಟ್ ಬಂದಿದ್ದ ಗಿಫ್ಟ್ಸ್ ಎಲ್ಲ ಇದೇ ತರ ಇದೆ. ನಂಗೆ ಯಾವುದು ಒಂದು ಬಿಟ್ಟರೆ ಇನ್ ಯಾವ ಸೀರೆನೂ ನನ್ನ ಹತ್ರ ಆ ತರ ಕಾಂಬಿನೇಷನ್ಸ್ ಇರಲಿಲ್ಲ. ಸೊ ತುಂಬಾನೇ ಚೆನ್ನಾಗಿದೆ. ಅಂಡ್ ಪ್ಯಾಟರ್ನ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಸೊ ಯಾವುದು ರಿಪೀಟ್ ಅಂತಾನು ಅನಿಸಿಲ್ಲ ನಂಗೆ. ತುಂಬಾನೇ ಇಷ್ಟ ಆಯ್ತು, ಎಲ್ಲಾರ್ದು ಸೀರೆನೂ ಇಷ್ಟ ಆಯ್ತು. ಅಂಡ್ ಜೊತೆಗೆ ಈ ಸ್ಯಾರಿ ಯಾರು ಕೊಟ್ಟಿದ್ದು ಅಂತ ನಂಗೆ ನೆನಪಾಗ್ತಿಲ್ಲ, ಖಂಡಿತವಾಗ್ಲೂ ನೆನಪಾಗ್ತಿಲ್ಲ.
ಗೊತ್ತಿಲ್ಲ, ಬಟ್ ಯಾರೇ ಕೊಟ್ಟಿದ್ರು ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ, ಇದೊಂದು ಸಾರಿ ಹೆಸರು ಮರ್ತೋಗಿದ್ದೀನಿ ನಾನು, ಯಾರು ಕೊಟ್ಟರು ಏನು ಅಂತ. ಸೊ ಯೂಶ್ವಲಿ ನನ್ನ ಒಂದು ಸೀಮಂತದಲ್ಲಿ ಏನಾಯಿತು ಅಂತ ಅಂದರೆ, ತುಂಬ ಜನ ಗಿಫ್ಟ್ಸ್ ಕೊಟ್ಟಿದ್ದಾರೆ, ಬಟ್ ನಾನಾಗ ನಾನೇ ಕವರ್ ಎಲ್ಲ ಇಟ್ಕೊಂಡು ನೆನಪಿರೋದ್ರಿಂದ ಸೊ ಇವ್ರು ಇಂತಿಂಥವರೇ ಕೊಟ್ಟಿದ್ದಾರೆ ಅಂತ ಒಂದು ಮೆಮೊರಿ ಪವರಿಂದ ಕಂಡಿಟ್ಕೊಂಡಿದ್ದೀನಿ. ಬಟ್ ಇನ್ನು ಕೆಲವರು ಹೆಸರು ಕೂಡ ಬರೆದಿಲ್ಲ ಪ್ಯಾಕ್ ಮೇಲೆ, ಹಂಗಂಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ಇದರಲ್ಲಿ ಯಾರಾದರೂ ಮಿಸ್ ಮಾಡಿದ್ರು ಹೆಸರು ಬೇರೆ ಬೇರೆ ಆಚೆ ಈಚೆ ಆಗಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಿಷ್ಟೇ ಅಲ್ಲ, ನನ್ನ ಸೀಮಂತಗೆ ಒಂದಷ್ಟು ಮುಯಿಗಳು ಕೂಡ ಬಂದಿತ್ತು. 20,100 rupees ಇತ್ತು ನನಗೆ. ಸೊ ಅದಷ್ಟು ದುಡ್ಡನ್ನು ನಾನು ನನ್ನ ಸ್ವಂತಕ್ಕೇನು ಬಳಸ್ಕೊಳ್ಳೋದಿಲ್ಲ, ಯಾಕಂತಂದರೆ ಒಂದು ಪ್ರೆಷಸ್ ಮೂಮೆಂಟ್ಸಲ್ಲಿ ಕೊಟ್ಟಿರೋವಂಥದ್ದು ಆ್ಯಂಡ್ ಆ ಬೇಬಿಗೆ ಅಂತ ಕೊಟ್ಟಿರೋವಂಥದ್ದು, ನನ್ನ ಸೆಕೆಂಡ್ ಬೇಬಿಗೆ ಅಂತ ಕೊಟ್ಟಿರೋವಂಥ ಗಿಫ್ಟ್ನ ನಾನು ಯಾವಾಗಲೂ ಆ ಬೇಬಿಗೆ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈವನ್ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕೂಡ ಫಸ್ಟ್ ಸೀಮಂತ ಮಾಡಿಕೊಂಡಾಗ ಸಿಂಪಲ್ ಆಗಿ ಮಾಡಿಕೊಂಡಿದ್ದೆ, ಆ ಟೈಮಲ್ಲೂ ಕೆಲವೊಂದಷ್ಟು ಮುಯಿ ಮತ್ತು ಆ ಥರ ಎಲ್ಲ ಬಂದಿತ್ತು. ಸೊ ಅದನ್ನು ಆಮೇಲೆ ಪಾಪ ಹುಟ್ಟಾದ್ಮೇಲೂ ಕೂಡ ಒಂದಷ್ಟು ದುಡ್ಡು ಎಲ್ಲ ಬಂದಿತ್ತು. ಸೊ ಅದನ್ನು ಕೂಡ ಎಲ್ಲ ಫಸ್ಟ್ ಮಗಳಿಗೆ ಅಂತ ಅವಳ ಅಕೌಂಟ್ಗೆ ಹಾಕಬೇಕು ಅಂತ ಅವಳ ಅಕೌಂಟ್ಗೆ ಹಾಕ್ಬಿಟ್ಟಿದ್ದೆ. ಸೊ ಇವಾಗ ಸೆಕೆಂಡ್ ಬೇಬಿ ಟೈಮಲ್ಲೂ ಅದೇ ಥರ ನನಗೆ ಸೀಮಂತದಲ್ಲಿ ಮುಯಿ ಬಂದಿದೆ, 20,000+100 rupees ಬಂದಿದೆ. ಸೊ ತುಂಬ ಖುಷಿಯಾಗುತ್ತೆ. ಸೊ ಅದನ್ನೆಲ್ಲ ಸೆಕೆಂಡ್ ಬೇಬಿಗೆ ಅಂತ ಎತ್ತಿಡ್ತಾ ಇದ್ದೀನಿ. ಸೊ ಆ್ಯಂಡ್ ಅವನು ಹುಟ್ಟಾದ್ಮೇಲೆ ಕೂಡ ಒಂದಷ್ಟು ಜನ ಬಂದು ಅವನ ನೋಡಿ ಒಂದಷ್ಟು ದುಡ್ಡುಗಳನ್ನ ಕೊಟ್ಟಿದ್ದಾರೆ. ಸೊ ಅವನ ಕೈಗೆ ಬರೀ ಕೈಯಲ್ಲಿ ನೋಡಬಾರ್ದು ಅಂತಾರಲ್ಲ ಮಗುನ, ಸೊ ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಅವನ ಒಂದು ಒಳ್ಳೆ ಪರ್ಪಸ್ಗೆ ಯೂಸ್ ಆಗಲಿ, ಸಣ್ಣ ಸಣ್ಣ ಅಮೌಂಟ್ ಕೂಡ ಯಾವತ್ತಿದ್ರು ಯೂಸ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಅವನ ಮುಂದಿನ ಫ್ಯೂಚರ್ಗೋಸ್ಕರ ಯೂಸ್ ಆಗಲಿ ಅಂತ ಅದನ್ನು ಕೂಡ ಸಪ್ರೇಟಾಗಿ ಅವನ ಅಕೌಂಟ್ಗೆ ಹಾಕ್ತಾ ಇದ್ದೀನಿ. ಸೊ ತುಂಬ ಖುಷಿಯಾಗುತ್ತೆ. ಸೊ ಬರೀ ಗಿಫ್ಟ್ಸ್ ಬಂತು ಅಂತ ಖುಷಿ ಅಂತ ಇಲ್ಲ, ನೀವೆಲ್ಲ ಬಂದು ನನಗೆ ಬ್ಲೆಸ್ ಮಾಡಿದ್ದಕ್ಕೆ, ಒಂದು ಮುದ್ದಾದ ಮಗ ಹುಟ್ಟಿದ್ದಾನೆ ನನಗೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇವತ್ತು ಕಾಲ ಕೂಡ ಬಂತು. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಸೊ ನಿಮಗೆಲ್ಲ ಯಾವ್ಯಾವ ಸ್ಯಾರೀಸ್ ಮತ್ತು ಯಾವ್ಯಾವ ಗಿಫ್ಟ್ಸ್ ಇಷ್ಟ ಆಯಿತು ನನಗೆ ಬಂದಿರೋ ಸೀಮಂತ ಗಿಫ್ಟ್ಸ್ನಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಎಂಡ್ ಅಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.